ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೋಗರಾಜ್ ಭಟ್ ನಿರ್ಮಾಪಕರು, ನಿರ್ದೇಶಕರು, ಚಿತ್ರಕಥೆಗಾರ, ಗೀತ ರಚನೆಗಾರ, ನಿರ್ಮಾಪಕ. ಯೋಗರಾಜ್ ಭಟ್ ಅಂದ್ರೆ ತುಂಬಾನೇ ಕೂಲ್ ಪರ್ಸನ್. ಯಾವತ್ತೂ ಒಂದೇ ಒಂದು ಗಾಸಿಪ್ ಅನ್ನೋದು ಯೋಗರಾಜ್ ಭಟ್ರನ್ನ ಸುತ್ತಿಕೊಂಡೇ ಇಲ್ಲ. ತಮ್ಮ ವಿಭಿನ್ನ ಶೈಲಿಯ ಚಿತ್ರಕಥೆಗಳ ಮೂಲಕವೇ ಸಿನಿಮಾ ಲೋಕದಲ್ಲಿ ಗುರುತಿಸಿಕೊಂಡವರು. ಯೋಗರಾಜ್ ಭಟ್ ಸಿನಿಮಾದಲ್ಲಿ ಮಾತ್ರವಲ್ಲ, ಕಿರುತೆರೆಯಲ್ಲೂ ಅಂದ್ರೆ ಜೀ ಕನ್ನಡದಲ್ಲಿ ಯೋಗರಾಜ್ ಭಟ್ ಜನರಿಗೆ ಮತ್ತಷ್ಟು ಹತ್ತಿರವಾದ್ರು. ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಶೋ ಅಂದ್ರೇನೆ ಮೂವರ ಹೆಸರು ಕಣ್ಮುಂದೆ ಬರುತ್ತೆ, ಅದರಲ್ಲೂ ಯೋಗರಾಜ್ ಭಟ್ ಸಹ ಒಬ್ರು. ಇವರಿಲ್ಲದೆ ಆ ಕಾಮಿಡಿ ಶೋವನ್ನ ಊಹಿಸಿಕೊಳ್ಳೋದಕ್ಕೂ ಆಗಲ್ಲ. ಎಲ್ಲಾ ಸೀಸನ್ ನಲ್ಲೂ ಯೋಗರಾಜ್ ಭಟ್ ಇದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ಯೋಗರಾಜ್ ಭಟ್ರನ್ನ ಜೀ ಕನ್ನಡದ ಟೀಮ್ ನಿಂದ ಕಿತ್ ಹಾಕಲಾಗಿದೆ. ಇದರ ಹಿಂದೆ ಇರೋದು ಬೇರ್ಯಾರು ಅಲ್ಲ, ಜೀ ಕನ್ನಡದ ಹೆಡ್ ರಾಘವೇಂದ್ರ ಹುಣಸೂರು ಅನ್ನೋ ಮಾತುಗಳು ಶುರುವಾಗಿದೆ. ಪ್ರಿಯ ವೀಕ್ಷಕರೇ, ಯೋಗರಾಜ್ ಭಟ್ರು ಆಡಿಯೋ ಒಂದನ್ನ ಹರಿಬಿಟ್ಟು ಅದರಲ್ಲಿ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಆಡಿಯೋಕ್ಕೂ ಈ ಕಾದಾಟಕ್ಕೂ ಸಂಬಂಧವಿದೆಯಾ ಅದೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಕಾಮಿಡಿ ಕಿಲಾಡಿಗಳು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಜೀ ಕನ್ನಡದಲ್ಲಿ ಅತಿ ಹೆಚ್ಚು ಟಿಆರ್ಪಿ ತಂದುಕೊಳ್ಳೋ ಪ್ರೋಗ್ರಾಮ್ ಇದು. ಮತ್ತೆ ಹೊಸ ಸೀಸನ್ ಶುರುವಾಗಿ 2-3 ವಾರದಲ್ಲಿ ಯೋಗರಾಜ್ ಭಟ್ ಕಾಣಿಸಿಕೊಂಡಿದ್ರು. ಜಗೇಶ್ ರಕ್ಷಿತಾ ಯೋಗರಾಜ್ ಜೊತೆಗಿನ ಜುಗಲ್ ಬಂದಿ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಮನರಂಜನೆ ತಂದುಕೊಡ್ತಿತ್ತು. ಅಷ್ಟೇ ಅಲ್ಲ, ಕಾಮಿಡಿ ಶೋಗೆ ಬಂದವರನ್ನ ತಮ್ಮ ಸಿನಿಮಾದಲ್ಲೂ ಅಭಿನಯಿಸೋಕೆ ಯೋಗರಾಜ್ ಭಟ್ ಅವಕಾಶ ಕಲ್ಪಿಸಿಕೊಡ್ತಿದ್ರು. ಈ ಮೂಲಕ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಡ್ತಿದ್ರು, ಹೊಸ ನಟರಿಗೆ ಕಲಾವಿದರಿಗೆ ಅವಕಾಶ ಕೊಡ್ತಿದ್ರು ಯೋಗರಾಜ್ ಭಟ್ರು. ವೀಕ್ಷಕರೇ, ಆದ್ರೀಗ ಇದ್ದಕ್ಕಿದ್ದಂತೆ ಯೋಗರಾಜ್ ಭಟ್ರು ಕಾಮಿಡಿ ಶೋನಿಂದ ಹೊರಬಿದ್ದಿದ್ಯಾಕೆ? ಇದಕ್ಕೆಲ್ಲ ಕಾರಣ ಯೋಗರಾಜ್ ಭಟ್ ಮತ್ತು ರಾಘವೇಂದ್ರ ಹುಣಸೂರು ನಡುವಿನ ಕಾದಾಟ ಅಂತ ಹೇಳಲಾಗ್ತಿದೆ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಕಾದಾಟ ಯಾಕೆ, ಏನಾಗಿತ್ತು ಅನ್ನೋದನ್ನ ಮೊದಲು ಹೇಳ್ತೀನಿ, ಆಮೇಲೆ ಯೋಗರಾಜ್ ಭಟ್ರನ್ನ ಯಾಕೆ ಕಿತ್ ಹಾಕಿದ್ರು ಅನ್ನೋದನ್ನ ಹೇಳ್ತೀನಿ. ವೀಕ್ಷಕರೇ, ಯೋಗರಾಜ್ ಭಟ್ ನಿರ್ದೇಶನದ ಪದವಿ ಪೂರ್ವ ಸಿನಿಮಾ ಹಕ್ಕನ್ನ ಖರೀದಿಸುವುದಾಗಿ ರಾಘವೇಂದ್ರ ಹುಣಸೂರ್ ಪ್ರಾಮಿಸ್ ಮಾಡದ್ರಂತೆ. ಅಂದ್ರೆ ಯೋಗರಾಜ್ ಭಟ್ರು ಅದೆಷ್ಟು ಫೋನ್ ಮಾಡಿದ್ರು ಫೋನ್ ಸ್ವೀಕರಿಸದೆ ಸತಾಯಿಸ್ತಿದ್ದಾರೆ ಅನ್ನೋದು ಭಟ್ಟರ ಆಕ್ರೋಶಕ್ಕೆ ಕಾರಣವಾಗಿರೋದು. 10-15 ಬಾರಿ ಕರೆ ಮಾಡಿ ವಾರ ಕಳೆದ್ರು ರಾಘವೇಂದ್ರ ಅವರ ಫೋನ್ ರಿಸೀವ್ ಮಾಡ್ತಿಲ್ಲ, ವಾಪಸ್ ಕಾಲ್ ಕೂಡ ಮಾಡ್ತಿಲ್ಲ. ಇದು ಭಟ್ಟರ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ ನೋಡಿ ಕೊನೆಗೆ ಬೇಸತ್ತ ಯೋಗರಾಜ್ ಭಟ್ರು ವಾಯ್ಸ್ ನೋಟ್ ಕಳುಹಿಸ್ತಾರೆ, ಹೀಗೆ ಹೇಳಿ ಕೆಲ ಸಮಯ ಕಾಯ್ತಾರೆ. ಆದ್ರೆ ಯೋಗರಾಜ್ ಭಟ್ರು ಬಳಿಕ ತಮ್ಮದೇ ಶೈಲಿಯಲ್ಲಿ ರಾಘವೇಂದ್ರ ಹುಣಸೂರ್ಗೆ ಯದ್ವಾ ಬೈದು ಆಡಿಯೋ ಒಂದನ್ನ ಬಿಡುಗಡೆ ಮಾಡ್ತಾರೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಯೋಗರಾಜ್ ಭಟ್ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾಮಿಡಿ ಕಿಲಾಡಿಗಳು ಶೋನ ತೀರ್ಪುಗಾರರಲ್ಲೂ ಒಬ್ರು. ಈ ಘಟನೆ ಬಳಿಕ ಯೋಗರಾಜ್ ಭಟ್ ಶೋನಿಂದ ಹೊರ ನಡೆದಿದ್ದಾರ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಹಾಗಾದ್ರೆ ಯೋಗರಾಜ್ ಭಟ್ ಬಾಯಿಗೆ ಬಂದಂತೆ ಏನ್ ಬೈದಿದ್ದಾರೆ, ಅವರ ಆಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಹೇಳ್ತೀನಿ ಕೇಳಿ. 20 ದಿನದಿಂದ ಕಾಲ್ ಮಾಡ್ತಾ ಇದ್ದೇನೆ ನಿನಗೆ, ವಾಪಸ್ ಫೋನ್ ಮಾಡಿಲ್ಲ. ಈಗ ಸರಿಯಾಗಿ ಉಗ್ಗಿತೀನಿ, ಸರಿಯಾಗಿ ಕೇಳಿಸ್ಕೋಬೇಕು ನೀನು. ನಿನಗೆ ಕಷ್ಟ ಅಂದಾಗ ನಮ್ಮ ಹತ್ರ ಬರ್ತೀಯ, ಅದೇ ನಮಗೆ ಅಗತ್ಯ ಬಿದ್ದಾಗ ಸಹಾಯ ಮಾಡಲ್ಲ ಅಂತ ಆರೋಪಿಸಿದ್ದಾರೆ. ಹಾಗೂ ಇದು ನನ್ನೊಬ್ಬನ ಆರೋಪವಲ್ಲ, ಮುಕ್ಕಾಲು ಭಾಗ ಚಿತ್ರರಂಗದ ಆರೋಪ ಅಂತಾನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾವೆಲ್ಲ ಕಾಲ್ ಮಾಡೋವಷ್ಟು ದೊಡ್ಡವನಲ್ಲ ನೀನು, ತುಂಬಾ ಅಲ್ಪ, ಅದು ನಿನ್ಗೂ ಗೊತ್ತಿರಲಿ ಅಂತ ನೆನಪಿಸ್ತೀನಿ ಅಂದಿದ್ದಾರೆ. ಪ್ರಿಯ ವೀಕ್ಷಕರೇ, ಭಟ್ರ ಬೈಕುಳ ಇಷ್ಟಕ್ಕೆ ಮುಖಿಯಲ್ಲ. ಯಾವ ಇಂಡಸ್ಟ್ರಿ ಚಿತ್ರಗಳನ್ನ ಬಳಸಿಕೊಂಡು ನಾವು ಟಿಆರ್ಪಿಯಲ್ಲಿ ಮುಂದು ಅಂತ ಮೆರಿತೀವೋ ಅದೇ ಇಂಡಸ್ಟ್ರಿಯವರ ಫೋನ್ ತೆಗಿಯಲ್ಲ ನೀನು. ಅಂದ್ರೆ ನೀನ್ ತುಂಬಾ ಬೆಳೆದಿದ್ದೀಯ ಅಂತ ಅರ್ಥ, ಇಲ್ಲ ನಾವು ಸತ್ತಿದ್ದೀವಿ ಅಂತ ಅರ್ಥ. ನೀ ಯಾವುದೇ ಕಾರಣಕ್ಕೂ ಬೆಳೆಯೋ ಮಗ ಅಲ್ಲ, ನಾವು ಸಾಯೋ ಮಂದಿ ಅಲ್ಲ. ನಂಗೊತ್ತೋ ನಿನ್ನಂತವರನ್ನೆಲ್ಲ ಕೂತೆ ಲೇಟಾಗಿ ಹೋಗ್ತೀನಿ. ನಿನ್ ಅವನತಿ ಶುರುವಾಗಿದೆ ಕಣೋ, ಬೀಳ್ತೀಯ, ಆದ್ರೆ ಯಾವ ಹೈಟ್ ನಿಂದ ಅಂತ ಗೊತ್ತಿಲ್ಲ. ಎಲ್ಲಾ ರೀತಿಯಲ್ಲೂ ದಬಾರ್ ಅಂತ ಬೀಳ್ತೀಯ, ಬಿದ್ದಾಗ 4 ಜನ ಬರ್ತಾರೆ. ನನ್ ಕರ್ಮ, ನಾನು ಬರ್ತೀನಿ, ಎತ್ತುತ್ತೀನಿ, ಟಮಟೆ ಡ್ಯಾನ್ಸ್ ಬೇಕಾದ್ರೆ ಮಾಡ್ತೀನಿ, ಆದ್ರೆ ನಿನ್ ಜೊತೆ ವ್ಯವಹಾರ ಮಾತ್ರ ಮಾಡಲ್ಲ ಅಂತ ಯೋಗರಾಜ್ ಭಟ್ರು ಆಕ್ರೋಶ ಹೊರಹಾಕಿದ್ದಾರೆ. ವೀಕ್ಷಕರ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.